ಹಿಂದೂ ಧರ್ಮದಲ್ಲಿ ಗೊಂದಲಗಳಿದ್ದು ಸ್ವಧರ್ಮೀಯರಿಂದಲೇ ಚಿಂತೆ ಕಾಡುವಂತಾಗಿದೆ. ಈ ನಿಟ್ಟಿನಲ್ಲಿ ಧರ್ಮ ಧಾರ್ಮಿಕ ಆಚರಣೆಯೊಂದಿಗಿನ ಪ್ರತಿಯೊಬ್ಬ ಹಿಂದೂ ಬೆರೆಯಬೇಕಾದ ಅಗತ್ಯವಿದೆ ಎಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿ ನುಡಿದರು. ಅವರು ಶ್ರೀ ಲಕ್ಷ್ಮಿ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಅಯೋಧ್ಯೆ ರಾಮಜನ್ಮಭೂಮಿ ಮಂದಿರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀರಾಮ ಜನ್ಮಭೂಮಿ ಮಂದಿರದಲ್ಲಿ ಶ್ರೀರಾಮ ಪ್ರಾಣಪ್ರತಿಷ್ಠೆ ಅಂಗವಾಗಿ ಅಯೋಧ್ಯೆಯಿಂದ ತರಲಾದ ಮಂತ್ರಾಕ್ಷತೆಯನ್ನು ವಿವಿಧ ತಾಲೂಕುಗಳಿಗೆ ಕಳುಹಿಸಿಕೊಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ಹಿಂದೂ ಧರ್ಮದಲ್ಲಿ ಮಂತ್ರಾಕ್ಷತೆಗೆ ಬಹಳ ಮಹತ್ವವಿದೆ. ಇದೀಗ ಅಯೋಧ್ಯೆಯಿಂದ ತರಲಾದ ಮಂತ್ರಾಕ್ಷತೆಯನ್ನು ಪ್ರತಿಯೊಬ್ಬ ಹಿಂದೂ ಮನೆಗೆ ತಲುಪಿಸಿ ಶ್ರೀರಾಮ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಲ್ಲಿ ಶ್ರೀರಾಮನ ಪುನರ್ಪ್ರತಿಷ್ಠೆಗೆ ಅರ್ಥ ಬರುವ ಜೊತೆಗೆ ಹಿಂದೂ ಧರ್ಮ ಉಜ್ವಲಿಸುತ್ತದೆ ಎಂದರು. ಇವತ್ತು ಹಿಂದೂಗಳ ನಿರಂತರವಾದಂತಹ ಒಂದು ಹೋರಾಟದ ಫಲವಾಗಿ ರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂತಹ ಮಂದಿರ ನಿರ್ಮಾಣಗೊಂಡು ಆ ಮಂದಿರದಲ್ಲಿ ನಾವೆಲ್ಲ ಮನಸ್ಸಿನಲ್ಲಿ ಯಾವತ್ತೂ ಇರಿಸಿಕೊಂಡು ಆರಾಧಿಸಿಕೊಂಡು ಬರುವಂತಹ ಶ್ರೀರಾಮನ ಭವ್ಯ ಮೂರ್ತಿ ಪ್ರತಿಷ್ಠಾಪನೆಗೊಳ್ತಾ ಇದೆ. ಅಂತಹ ಭವ್ಯ ಮಂದಿರ ಸ್ಥಾಪನೆಯಾಗಿ ಅಲ್ಲಿ ಶ್ರೀರಾಮಚಂದ್ರ ದೇವರು ಪ್ರತಿಷ್ಠಾಪನೆಗೊಳ್ಳುವುದು ಖಂಡಿತವಾಗಿಯೂ ನಮ್ಮ ಭಾರತ ಹಿಂದೂ ರಾಷ್ಟ್ರ ಅನ್ನೋದನ್ನು ಮತ್ತೊಮ್ಮೆ ಜಗತ್ತಿನ ದೃಷ್ಟಿಯಲ್ಲಿ ಅದು ಸಾಬೀತುಗೊಳಿಸಿದೆ. ಮುಖ್ಯವಾಗಿ ಸರ್ವೋಚ್ಚ ನ್ಯಾಯಾಲಯದ ವಿಧಿಗಳ ಮೂಲಕ ಅದು ಸಾಬೀತಾಗಿದ್ದರೂ ಕೂಡ ನಾವೆಲ್ಲ ನಮ್ಮಿನಂತಹ ನಮ್ಮ ಪುರಾಣಗಳಿಂದ ಅಯೋಧ್ಯೆ ಅನ್ನೋದು ರಾಮ ಜನ್ಮಭೂಮಿ ಅನ್ನೋದನ್ನು ನಾವು ಎಲ್ಲ ಶ್ರದ್ಧೆಯ ಬಂಧುಗಳು ನಮ್ಮ ಬಾಲ್ಯದಲ್ಲಿ ತಿಳಿದುಕೊಂಡಂತಹ ಒಂದು ವಿಷಯ. ಇವತ್ತು ಹಲವಷ್ಟು ಪುರಾಣ ಪ್ರಸಿದ್ಧವಾದಂತಹ ನಮ್ಮ ತೀರ್ಥ ಕ್ಷೇತ್ರಗಳು ಒಂದಲ್ಲ ಒಂದು ರೀತಿಯಿಂದ ಅದು ಬೇರೆ ಬೇರೆ ಗೊಂದಲಗಳಲ್ಲಿ ಸಿಲುಕಿಕೊಂಡು ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ರಾಮ ಜನ್ಮಭೂಮಿಯ ರೀತಿಯಲ್ಲಿ ಅದು ಅಂತಹ ಕ್ಷೇತ್ರಗಳು ಕೂಡ ಇದೇ ಮಾದರಿಯಲ್ಲಿ ಅದು ನಿರ್ಮಾಣಗೊಳ್ಳುವಂಥ ಒಂದು ಅವಶ್ಯಕತೆ ಇದೆ. ಭಕ್ತನ ಶ್ರದ್ಧೆಯಿಂದ ಇವತ್ತು ದೇಣಿಗೆ ಸಂಗ್ರಹಕೊಂಡು ಆ ನಿರ್ಮಾಣ ಆ ಮಂದಿರ ಇವತ್ತು ನಿರ್ಮಾಣಗೊಳ್ತಾ ಇದೆ. ಹಾಗಿರುವಾಗ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಅದರ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅದರ ಆಮಂತ್ರಣವನ್ನು ಪ್ರತಿ ಮನೆಗೂ ತಲುಪಿಸುವ ಉದ್ದೇಶದಿಂದ ಈ ಪವಿತ್ರವಾದಂತಹ ಮಂತ್ರಾಕ್ಷರ ಇವತ್ತು ಮನೆ ಮನೆಗೆ ತಲುಪ್ತಾ ಇದೆ. ನಮ್ಮ ಧರ್ಮದಲ್ಲಿ ಮಂತ್ರಾಕ್ಷರಕ್ಕೆ ಬಹಳ ಮಹತ್ವವಾದಂತಹ ಒಂದು ಸ್ಥಾನ ಇದೆ. ಯಾವುದೇ ರೀತಿಯ ನಮ್ಮ ಕಾರ್ಯಕ್ರಮಗಳಾಗಲಿ, ಮದುವೆ ಆಗಲಿ, ಮುಂದೆ ಆಗಲಿ, ಅಥವಾ ಇನ್ನಿತರ ಪಿತೃ ಕಾರ್ಯಗಳಾಗಲಿ ಅಥವಾ ದೈವ ಕಾರ್ಯಗಳಾಗಲಿ ಯಾವುದೇ ಇದ್ರೂ ಕೂಡ ಅದು ಕೊನೆಗೊಳ್ಳುವುದು ಮಂತ್ರಾಕ್ಷತೆ. ಅಕ್ಕಿ ಅನ್ನೋದು ಸರ್ವೇ ಸಾಧಾರಣವಾದಂತಹ ಧ್ಯಾನ ಧಾನ್ಯ ಆದರೂ ಕೂಡ ಅದರೊಂದಿಗೆ ಹರಿದ್ರ ಕುಂಕುಮಗಳು ಬೆರೆತಾಗ ಅದು ಮಂತ್ರಾಕ್ಷರ ಇರುವಂತಹ ಒಂದು ಪವಿತ್ರವಾದಂಥ ಒಂದು ಸ್ಥಾನವನ್ನು ಪಡೆಯುತ್ತದೆ. ಒಂದು ಅರ್ಥದಲ್ಲಿ ಖಂಡಿತವಾಗಿಯೂ ನಾವು ಹಿಂದೂಗಳು ಕೂಡ ಧರ್ಮದೊಂದಿಗೆ ಬೆರೆದಾಗ ಮಾತ್ರ ನಮಗೂ ಕೂಡ ಆ ಬೆಲೆ ಬರುವುದು. ಅಕ್ಕಿ ಅಕ್ಕಿಯಾಗಿದ್ದರೆ ಬರೀ ನಾವು ತಿನ್ನುವಂಥ ಒಂದು ಧಾನ್ಯವಾಗಿ ಉಳಿತದೆ, ಆದರೆ ಅದರೊಂದಿಗೆ ಕುಂಕುಮ ಅಥವಾ ಹರಿದ್ರ ಬೆರೆದಾಗ ಅದು ಮಂತ್ರಾಕ್ಷರ ರೂಪದಲ್ಲಿ ಅದು ಪಾವಿತ್ರತೆಯನ್ನು ಪಡೀತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬ ಹಿಂದೂ ಕೂಡ ನಮ್ಮ ಧರ್ಮದೊಂದಿಗೆ ನಮ್ಮ ಧಾರ್ಮಿಕ ಆಚರಣೆಯೊಂದಿಗೆ ಬೆರೆತುಕೊಳ್ಳಬೇಕು. ಅದರ್ಥದಲ್ಲಿ ಮಂತ್ರಾಕ್ಷತೆ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಶ್ರದ್ಧಾ ಕೇಂದ್ರಗಳು ಪುರಾಣ ಪ್ರಸಿದ್ಧವಾದಂತಹ ಕೇಂದ್ರಗಳು ವಿಮೋಚನೆಗೊಳ್ಳುವ ಸಲುವಾಗಿ ನಾವು ನಡೆಸಬೇಕಾದಂತಹ ಸಾತ್ವಿಕವಾದಂತಹ ಹೋರಾಟಕ್ಕೆ ಇರುವಂಥ ಒಂದು ವೃಣ ವೀಳ್ಯ ಎಂಬುದಾಗಿ ಕೂಡ ನಾವು ಅದನ್ನು ಅರ್ಥೈಸಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ನಾವು ನಂಬಿದಂತಹ ಆರಾಧ್ಯ ದೇವರುಗಳು ನಮ್ಮೆಲ್ಲ ಇಂತಹ ಧಾರ್ಮಿಕ ಕೇಂದ್ರಗಳನ್ನು ಇನ್ನಷ್ಟು ಉಜ್ವಲವಾಗಿಸುವಲ್ಲಿ ನಮಗೆ ಶಕ್ತಿಯನ್ನು ನೀಡಲಿ. ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಪ್ರಮುಖ
ಸೀತಾರಾಮ್ ಮಾತನಾಡಿ, ಭಕ್ತರ ಭಾವನೆಗೆ ತಕ್ಕಂತೆ ಸರ್ಕಾರದ ಅನುದಾನವಿಲ್ಲದೆ ಭವ್ಯ ತೀರ್ಥಕ್ಷೇತ್ರ ಜಗತ್ತಿನ ತೀರ್ಥಕ್ಷೇತ್ರವಾಗಿ ರೂಪುಗೊಳ್ಳಲಿದೆ ಎಂದ ಅವರು, ಇದೀಗ ಅಯೋಧ್ಯೆಯಿಂದ ತರಳಾದ ಮಂತ್ರಾಕ್ಷತೆ ಪ್ರತಿ ಮನೆ ಮನೆಗೆ ತಲುಪಿಸುವಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಸೂಚನೆಯಂತೆ ಒಂದು ಚೌಕಟ್ಟಿನೊಳಗೆ ಮಾಡಬೇಕು ಎಂದು ಕಾರ್ಯಕರ್ತರಲ್ಲಿ ವಿನಂತಿಸಿದರು. ರಾಮಲಲ್ಲಾನ ಒಂದು ಭವ್ಯವಾಗಿರ್ತಕ್ಕಂಥ ಮೂರ್ತಿಯನ್ನ ಅಲ್ಲಿ ಕೆತ್ತುವಂತ ಕೆಲಸ ಆಗಿದೆ. ಮೂರು ಮೂರ್ತಿಗಳನ್ನ ಈಗಾಗಲೇ ಕೆತ್ತಿದ್ದಾರೆ. ಎರಡು ಕರ್ನಾಟಕದ ಶಿಲೆಗಳು, ಒಂದು ರಾಜಸ್ಥಾನದ ಶಿಲೆ. ಅದರೊಳಗೆ ರಾಮಲಲ್ಲ ಅಂದ್ರೆ ರಾಮನಿಗೆ 5 ವರ್ಷ ಇರುವಾಗ ಅವನ ಮುಖಚರ್ಯೆ, ದೇಹ ಭಂಗಿ ಹೇಗಿರಬಹುದು ಅಂತ ಯೋಚನೆ ಮಾಡಿಕೊಂಡು ಶಿಲ್ಪಿಗಳು ಆಗ ಒಂದು ಶಿಲ್ಪವ ಶಿಲೆಯನ್ನು, ಆ ವಿಗ್ರಹವನ್ನ ಕೆತ್ತಿದ್ದಾರೆ. ಇವತ್ತೆಲ್ಲರೂ ಅದನ್ನು ನೋಡಿ ಕೊನೆಗೆ ಒಂದು ತೀರ್ಮಾನ ಕೊಡ್ತಾರೆ, ಇದಾಗಬಹುದು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ. ಉಳಿದೆರಡನ್ನ ಗೌರವಪೂರ್ವಕವಾಗಿ ಇನ್ನೆರಡು ಕಡೆಗಳಲ್ಲಿ ಇಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಒಂದು ಹಂತದ ಪ್ರಯತ್ನ ಈಗಾಗಲೇ ಆಗಿದೆ. ಕೆಲಸ ನಾಳೆ ಪೂರ್ಣ ಆಗ್ತದೆ ಅಂತ ಹೇಳಿಲ್ಲ, ಅದು ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಮುಂದುವರಿಬೇಕಾಗಿದೆ. ಭಕ್ತಾದಿಗಳಿಗೆ, ಯಾತ್ರಾರ್ಥಿಗಳಿಗೆ ಬೇಕಾದಂತ ವ್ಯವಸ್ಥೆಗಳು, ರಾಮನ ಜೊತೆ ಅಂದು ಆ ಧರ್ಮಯುದ್ಧದಲ್ಲಿ ಹೋರಾಟ ಮಾಡಿದಂತ ಜಟಾಯು ಅಥವಾ ಶಬರಿ ಈ ತರದವರಿಗೂ ಅಲ್ಲಿ ಸ್ಥಾನಗಳನ್ನು ಕಲ್ಪಿಸಿಕೊಂಡು ಇಡೀ ಅಯೋಧ್ಯೆ ಸದಾ ನಮಗೆ ನೆನಪಾಗುವಂತ ರೀತಿಯಲ್ಲಿ ನಮಗೆಲ್ಲ ಪ್ರೇರಣೆ ಕೊಡುವಂತ, ಶಕ್ತಿ ಕೊಡುವಂತ, ಇಡೀ ಜಗತ್ತಿನ ಒಂದು ತೀರ್ಥಕ್ಷೇತ್ರವಾಗಿ ಅದನ್ನು ರೂಪುಗೊಳಿಸುವಂತ ಒಂದು ಪ್ರಯತ್ನ ಇವತ್ತು ಆಗತಾ ಇದೆ. ಹಾಗಾಗಿ ಕೆಲಸ ಮುಂದುವರಿತಾ ಇದೆ. ಈಗ ಆಗ ಹೇಳಿದಾಗೆ ನಾವು ಮಾಡಬೇಕಾದಂತ ಕೆಲಸ 4 ಹಂತದ ಕಾರ್ಯಕರ್ತರ ತಂಡದ ರಚನೆ. ಮೊದಲನೇದು ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ, ಮಂಡಲ ಅಂದ್ರೆ ಸಂಘದ ಮಂಡಲ 3-4, 10-15 ಬೂತ್ಗಳಿರುವಂತ ಉಪವಾಸ ಇರುವಂತ ಒಂದು ಪ್ರದೇಶದ ಒಂದು ಮಂಡಲದ ತಂಡ. ಪ್ರತ್ಯಕ್ಷ ನಮ್ಮ ಕೆಲಸಗಳು ಎಲ್ಲರೂ ನಿಂತುಕೊಂಡು ಮಾಡಬೇಕಾದ್ದು. ಒಂದು ಉಪವಾಸ ಅಂದ್ರೆ ಒಂದು ಬೂತ್, ಒಂದು 250 ಮನೆಗಳ ವ್ಯಾಪ್ತಿಯ ಪ್ರದೇಶದಲ್ಲಿ ನಿಂತುಕೊಂಡು ಆ ಎಲ್ಲಾ ಮನೆಗಳಿಗೆ ಅಯೋಧ್ಯೆಯಿಂದ ಕಳಿಸಲ್ಪಟ್ಟಿರ್ತಕ್ಕಂತ ಈ ಎಲ್ಲ ಸಂದೇಶವನ್ನ ಅವರಿಗೆ ಕೊಡಬೇಕು. ಅವರು ಇಲ್ಲಿಂದಲೇ ಆ ಪ್ರತಿಷ್ಠಾಪನೆಯ ಆ ಶುಭ ಮುಹೂರ್ತದಲ್ಲಿ ಅವರು ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು, ನಾವು ಅಯೋಧ್ಯೆಯಲ್ಲೇ ಇದ್ದೇವೆ ಅನ್ನುವಂತ ಭಾವ ನಿರ್ಮಾಣ ಆಗಬೇಕು. ಆ ಭಕ್ತಿ ಇಲ್ಲಿ ಅವರೆಲ್ಲರಲ್ಲೂ ಸ್ಫುರಣ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಒಂದು ಕೆಲಸ ಕಾರ್ಯಗಳು ನಡೆಯಬೇಕು. ಹಾಗಾಗಿ ತಕ್ಷಣ ನಾವು ಇನ್ನು ತಾಲೂಕಿನ ಸಮಾವೇಶ, ಅದಾದ ನಂತರ ಮಂಡಲಗಳಲ್ಲಿ ಸೇರಬೇಕು, ಅದಾದ ನಂತರ ಪ್ರತಿಯೊಂದು ಈ ತರದ ಬೂತ್ ಉಪವಸತಿ ಕೇಂದ್ರದಲ್ಲಿ ಸೇರಿಕೊಂಡು ಯೋಜನೆ ಮಾಡಿದ ಹಾಗೆ 1ನೇ ತಾರೀಕು ಉದ್ಘಾಟನೆ ಆಗಬೇಕಾದಂತ ಮಂತ್ರಾಕ್ಷತೆ ಆಮಂತ್ರಣ ಭಾವಚಿತ್ರವನ್ನ ಮನೆ ಮನೆಗಳಿಗೆ ತಲುಪಿಸುವಂತ ಕೆಲಸಗಳು ಅದರೊಳಗೆ ಅತ್ಯಂತ ಚೆನ್ನಾಗಿ ನಡೆಯಬೇಕು. 1ನೇ ತಾರೀಕು ಪ್ರಾರಂಭದಲ್ಲಿ ಶುರುವಾಗಬೇಕು. ಅವತ್ತಿನ ಸಾಂಕೇತಿಕನೂ ಮಾಡಬಹುದು, ಅವತ್ತಿನಿಂದಲೇ ಶುರು ಮಾಡಬಹುದು. ಮತ್ತೆ ಹೇಳ್ತೇನೆ, ಇದೊಂದು ಭಕ್ತಿ ಪ್ರಧಾನ ಕಾರ್ಯ ಆಗಬೇಕು. ಅಂದ್ರೆ 500 ವರ್ಷಗಳ ಈ ಹೋರಾಟ ಅಂತ ಹೇಳಿದ್ರೆ ಹಿಂದೂಗಳ ಸಹನೆ ಅದು ದೌರ್ಬಲ್ಯ ಅಲ್ಲ, ದುರ್ಬಲವೂ ಅಲ್ಲ. ಆ ಸಹನೆ ಅದು ಎಂಥ ಒಂದು ಆ ತಾಳ್ಮೆ ಎಂಥ ಶಕ್ತಿಯಾಗಿ ಇವತ್ತು ರೂಪುಗೊಂಡಿದೆ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಅಂದಿನಿಂದ ಇಂದಿನವರೆಗೆ ಅನೇಕ ರೀತಿಯ ಹೋರಾಟಗಳು ನಡೆದಿದೆ, ಆದರೆ ಇಡೀ ದೇಶದ ಜನ, ಇಡೀ ಜಗತ್ತಿನ ರಾಮ ಭಕ್ತರು ಒಟ್ಟಿಗೆ ಸೇರಿ ಇದನ್ನು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲ, ವಿಶೇಷವಾಗಿ ಉತ್ತರ ಪ್ರದೇಶದ ಸುತ್ತಮುತ್ತಲಿನ ಜನ ಮಾಡಿದ್ರು. ಆದರೆ ಯಾವಾಗ ಇದಕ್ಕೊಂದು ಸಂಘಟಿತ ಪ್ರಯತ್ನ, ಒಂದು ಯೋಜನೆ ತಯಾರಾಗಿತ್ತು ಅಂದ್ರೆ ಸುಮಾರಾಗಿ 1984 ಸಂಘದ ಅಪೇಕ್ಷೆಯಂತೆ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ದೇಶದ ಎಲ್ಲ ಸಂತರಗಳನ್ನ ಅವರೆಲ್ಲರನ್ನ ಜೊತೆಗೂಡಿಸಿಕೊಂಡು ಆ ಒಂದು ರಾಮ ಜನ್ಮಭೂಮಿ ಮುಕ್ತಿ ಹೋರಾಟ ಸಮಿತಿಯನ್ನ ರಚನೆ ಮಾಡಿಕೊಂಡು ಹಂತ ಹಂತವಾಗಿ ನಮ್ಮ ಹೋರಾಟ ನಡೆಯಿತು. ವೇದಿಕೆಯಲ್ಲಿ ಪುತ್ತೂರು ಜಿಲ್ಲಾ ಸಂಘದ ಸಂಚಾಲಕ ವಿನಯ ಚಂದ್ರ, ವಿಭಾಗ ಕಾರ್ಯದರ್ಶಿ ದೇವಿಪ್ರಸಾದ್, ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ನ ಜಿಲ್ಲಾ ಅಧ್ಯಕ್ಷ ರವೀಂದ್ರ ಪಿ, ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಜಿಲ್ಲಾ ಸಂಚಾಲಕ ಡಾಕ್ಟರ್ ಕೃಷ್ಣ ಪ್ರಸನ್ನ, ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ವೆಂಕಟೇಶ್ ಭಟ್ ಸೇರಿದಂತೆ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.